ಮೈಸೂರಿನಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಕೊರೋನಾ ಶಾಂತವಾಗಿದೆ. ಭಾರತ ಕರ್ನಾಟಕ ಸರ್ಕಾರದ ಒಂದು ಆದೇಶದಂತೆ ನಾವು ಮಾಸ್ಕನ್ನು ಕಡ್ಡಾಯ ಮಾಡಿದ್ದೀವಿ, ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಕೂಡ ಕಡ್ಡಾಯ ಮಾಡಿದ್ದೀವಿ. ಕಳೆದ ಒಂದು ವಾರದ ಸಮೀಕ್ಷೆ ಪ್ರಕಾರ ನಾವು ಸರಾಸರಿ 150-250 ಟೆಸ್ಟಿಂಗನ್ನು ಕೂಡ ಈಗಲೂ ಕೂಡ ಮಾಡ್ತಾಯಿದ್ದೀವಿ. ಕೊರೋನಾ ನಿಂತಾಗಲೂ ಕೂಡ ಮಾಡ್ತಾಯಿದ್ದೀವಿ. ಯಾರು ಐಚ್ಛಿಕವಾಗಿ ನಮಗೆ ಪರೀಕ್ಷೆ ಮಾಡಿ ಅಂತ ಬಂದವ್ರಿಗೆ ಟೆಸ್ಟ್ ಮಾಡ್ತಾಯಿದ್ವಿ, ಮತ್ತು ನಮ್ಮ ಆಸ್ಪತ್ರೆಗಳಲ್ಲಿ ಬಂದಂತಹ ಐ ಸಾರಿ ಕೇಸ್ಗಳನ್ನ ನಾವು ಟೆಸ್ಟ್ ಮಾಡ್ತಾಯಿದ್ವಿ. ಸರಾಸರಿ ತೆಗೆದುಕೊಂಡ್ರೆ ಕಳೆದ ಒಂದು ವಾರದಲ್ಲಿ ಸುಮಾರು 1800 ಟೆಸ್ಟ್ಗಳನ್ನ ಮಾಡಿದ್ದೀವಿ. ಅದರಲ್ಲಿ 9 ಪಾಸಿಟಿವ್ ಇತ್ತು. ಅಂದರೆ 9 ಅಂದರೆ ನಮ್ಮ ಮೈಸೂರಿನವ್ರಿಗೆ ಯಾರಿಗೂ ಪಾಸಿಟಿವ್ ಇರಲಿಲ್ಲ. ದೆಹಲಿಯಿಂದ ಬಂದವರು ಮತ್ತು ಕೆಲವು ಬೇರೆ ಪ್ರದೇಶಗಳಿಂದ ಬಂದವ್ರಿಗೆ ಪಾಸಿಟಿವ್ ಇತ್ತು. ಆ ಥರದ್ದು ಯಾವುದೇ ಹೊಸ ಪ್ರಕರಣಗಳು ನಮ್ಮ ಮೈಸೂರಿನಲ್ಲಿ ಇಲ್ಲ. ಯಾವುದೇ ಬಂದರೂ ಕೂಡ ನಾವು ಜಿಲ್ಲಾಡಳಿತ, ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮತ್ತು ನಮ್ಮ ಕಚೇರಿ ಸನ್ನದ್ಧವಾಗಿದೆ. ನಮ್ಮಲ್ಲಿ ಈಗ ಆಲ್ರೆಡಿ 15 ಆಕ್ಸಿಜನ್ ಪ್ಲ್ಯಾಂಟ್ಗಳು ತಾಲೂಕುಗಳಲ್ಲಿ, ಡಿಸ್ಟ್ರಿಕ್ಟ್ಗಳಲ್ಲಿ ಎಲ್ಲ ಅಣಿಯಾಗಿದ್ದಾವೆ. ಎಲ್ಲ ಟೀಮ್ಗಳು ನಾವು ನಮ್ಮ ಹತ್ರ ಇದ್ದಾವೆ. CCC ಸೆಂಟ್ರ್ಗಳು ಕೂಡ ಇದ್ದಾವೆ. ಆಸ್ಪತ್ರೆಯಲ್ಲಿ ನಾವು ಹಿಂದೆ ನಮ್ಮ ಅನುಭವದಲ್ಲಿ ಯಾವ ರೀತಿ ನಾವು ಕೆಲಸ ನಿರ್ವಹಿಸೋ ಅದನ್ನು ಮಾಡ್ತೀವಿ. ಔಷಧಿಗಳು ಎಲ್ಲ ಕೂಡ ನಮ್ಮ ಲಭ್ಯವಿದೆ. ಆ ಥರ ಸಂದರ್ಭ ಏನಾದರೂ ಬಂದರೆ ಅದನ್ನು ನಾವು ನಿಭಾಯಿಸಲಿಕ್ಕೆ ಸನ್ನದ್ಧರಾಗಿದ್ದೇವೆ. ನಾಲ್ಕನೇ ವಿಶೇಷವಾಗಿ ನಾವೇನು ಪ್ರಿಪ್ರೇಷನ್ ಮಾಡ್ತಿಲ್ಲ. ನಮ್ಮ ಟೆಸ್ಟಿಂಗನ್ನು 0 ಲೆವೆಲ್ ಇಟ್ಕೊಂಡಿದ್ದೀವಿ. ಟೆಸ್ಟ್ ಯಾರೇ ಬಂದರೂ ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ. ಬಂದರೆ ನಾವು ಒಂದು ದಿವಸದಲ್ಲಿ ನಾವು ಸ್ಕೇಲ್ ಅಪ್ ಮಾಡೋಷ್ಟು ಕೆಪಾಸಿಟಿ ನಮ್ಮಲ್ಲಿದೆ. ಒಂದೇ ದಿವಸದಲ್ಲಿ ನಮ್ಮ ಹೆಲ್ತ್ ಟಾಸ್ಕ್ ಫೋರ್ಸ್ ಇರ್ಬೋದು, ಹೆಲ್ತ್ ಫೋರ್ಸ್ ಇರ್ಬೋದು, ನಮ್ಮ ಮ್ಯಾಷಿನರೀಸು ಪ್ರತಿದಿನ ನಾವು ಆಕ್ಸಿಜನ್ ಜನರೇಟ್ ಪ್ಲ್ಯಾಂಟ್ಗಳನ್ನ ಆನ್ ಮಾಡ್ತಾಯಿದ್ದೀವಿ, ಆಫ್ ಮಾಡ್ತಾಯಿದ್ದೀವಿ. ಮತ್ತು ಎಲ್ಲ ತಾಲೂಕಲ್ಲಿ ಇವಾಗ ನಾವು 20-bed ICU ಮಾಡಿದ್ದೀವಿ. ಮತ್ತು HD ಕೋಟೆ ಮತ್ತು ನಂಜನಗೂಡಲ್ಲಿ 10-bed ಟೆಲಿ ICU ಮಾಡಿದ್ದೀವಿ. ಸೊ ಹೀಗಾಗಿ ನಾವು ಈ ಒಂದು ಸಂದರ್ಭದಲ್ಲಿ ಉತ್ತಮವಾಗಿ ನಮ್ಮ ಒಂದು ಮೂಲಭೂತ ಸೌಕರ್ಯಗಳು, ಇನ್ಫ್ರಾಸ್ಟ್ರಕ್ಚರು ಮತ್ತು ನಮ್ಮ ಕೌಶಲ್ಯಭರಿತ ವೈದ್ಯರು ರೆಡಿಯಾಗಿದ್ದೀವಿ. ಅಂಥ ಸಂದರ್ಭ ಬಂದರೆ ನಾವು ಮ್ಯಾನೇಜ್ ಮಾಡೋಕ್ಕೆ ರೆಡಿ. ಈಗ ಜನ ಅದಕ್ಕೆ ಹೇಗೆ ನಿಮಗೆ ಕೋಆಪರೇಟ್ ಮಾಡಬೇಕು ಅಂದರೆ ಇವಾಗ ಅದು ತುಂಬ ತೀವ್ರವಾಗಿದೆಯಾ? ಈ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಹೊಸ ಪ್ರಕರಣಗಳು ನಮ್ಮಲ್ಲಿ ಕಾಣಿಸ್ತಿಲ್ಲ. ನಾನು ಹೇಳ್ದಂಗೆ ಯಾವುದೇ ಥರ 0 ಲೆವೆಲ್ ಇದೆ. ವ್ಯಾಕ್ಸಿನೇಷನ್ ಈಗ ನಾವೇನು 12-13 ವ್ಯಾಕ್ಸಿನೇಷನ್ ನಾವೇನಿದೆ ಅವರು ಸಂಪೂರ್ಣವಾಗಿ ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು. ಮತ್ತು ಮಕ್ಕಳು ಈಗ ಶಾಲೆಯಿಂದ ಹೊರಗಡಿದ್ದಾರೆ, 12-13 ಕೆಲವು ರಜೆ ಕೊಟ್ಟಿದ್ದರು. ಅವರು ನಮ್ಮ ಸಮೀಪದ ಆಸ್ಪತ್ರೆಗಳಿಗೆ ಹೋಗಿ ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು. ಮತ್ತು ಸೀನಿಯರ್ ಸಿಟಿಸನ್ಸು ಯಾರಿಗೆ ನಾವು ಪ್ರಿಕಾಷನರಿ ಡೋಸನ್ನು ಹೇಳಿದ್ವಿ, ಯಾರು ಬಂದಿಲ್ಲ ದಯಮಾಡಿ ಬಂದು ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳಿ. ಈಗ ಹೋಟೆಲ್ಗಳು, ಮಾರ್ಕೆಟ್ಗಳು, ಇಲ್ಲೆಲ್ಲ ಜನಸಂದಣಿ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಏನಾದರೂ ನಿಮ್ಮ ಮಾರ್ಗಸೂಚಿಗಳು? ನಾವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರಿ ಅಂತ ನಾವು ಹೇಳಿದ್ದೀವಿ. ಸೊ ಅದು ಏನಿದೋ ಅದನ್ನು ನಾವು ಹೇಳಿದ್ದೀವಿ, ಅದನ್ನು ಅನುಸರಿಸಿದ್ರೆ ಭಾಳ ಒಳ್ಳೆ. ಜನಗಳು ಇದನ್ನು ಅನುಸರಿಸಬೇಕು, ಮಾಸ್ಕ್ ಧರಿಸಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಬೇಕು ಅಂತ ನಾವು ಕೇಳ್ಕೊಳ್ಳಿ ಕೇಳ್ಕೊಳ್ತೀವಿ. ಹಾಗೆ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಆಗಿ ಈಗ ಮೈಸೂರಿನಲ್ಲಿ ಅನೇಕ ಜನ ನಕಲಿ ಡಾಕ್ಟರ್ಗಳು ಅಂದರೆ ಫೇಕ್ ಸರ್ಟಿಫಿಕೇಟ್ಗಳನ್ನು ಮಾಡಿಕೊಂಡು ಇವಾಗ ಆಯುರ್ವೇದಿಕ್ ಮಾಡಿರ್ತಾರೆ, ಅವರು ಇಂಗ್ಲೀಷ್ ಮೆಡಿಸಿನ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಈ ನಿಟ್ಟಲ್ಲಿ ನಾವು ಕೂಡ ಒಂದಷ್ಟು ನಾವು ಹಳೆ ಡಾಕ್ಟರ್ಗಳಿದ್ದಾಗ ಸೀಸ್ ಮಾಡಿಸಿದ್ವಿ ನಾವು. ಬಟ್ ಈ ನಿಟ್ಟಲ್ಲಿ ಇವಾಗ ಏನಾದರೂ ಅದೊಂದು ಮಾಹಿತಿ ಕೊಟ್ಟರೆ ತಾವು ಕ್ರಮ ಕೈಗೊಳ್ಳೋಕೆ ಸಾಧ್ಯ? ಹಾಂ, ನಾವು ಯಾವ ದೂರು ಬಂದರೆ ನಾವು ಕೂಡಲೇ ಕ್ರಮ ವಹಿಸ್ತಾ ಇದ್ದೀವಿ. ಈ ಕೆಲಸ ನಿಟ್ಟಿನಲ್ಲಿದ್ದಾರೆ, ನಮ್ಮಲ್ಲಿ KPMLA ಒಬ್ಬರು ನೋಡಲ್ ಆಫೀಸರ್ ಇದ್ದಾರೆ, ಅದನ್ನು ಕೂಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಅಂಥ ದೂರುಗಳು ಬಂದರೆ ನಾವು ಕ್ರಮ ತೆಗೆದುಕೊಳ್ತೀವಿ. ಅದೇ ರೀತಿ ಅಧಿಕಾರಿ ಹಾಸ್ಪಿಟಲಲ್ಲಿ ಸೊ ನಕಲಿ ಅನಸ್ತೇಷಿಯಾ ಒಂದು ಕಂಪ್ಲೇಂಟ್ ಕೂಡ ನಿಮ್ಮಲ್ಲಾಗಿತ್ತು. ಅದು 3 ವರ್ಷದಿಂದ ಕೊಡೋದು ಹಾಗೆ ನಡೀತದೆ. ನಾನು ಕೂಡ ಅದನ್ನು ಸುದ್ದಿ ಫಸ್ಟ್ ಮೊದಲ ಬಗ್ಗೆ ನಾನು ಸುದ್ದಿ ಮಾಡಿದ್ದೆ. ಈಗ ಅದು ಆ ಕೇಸ್ ಎಲ್ಲಿ ತಿಳ್ಕೊಬೋದು ಸರ್? ಅದೇ ಅಧಿಕಾರಿದ ಕೇಸು ಅಲ್ಲ, ಆ ಕೇಸ್ ಬಗ್ಗೆ ನಾನು ಮಾಧ್ಯಮಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಅದು ಏನು ಕ್ವಾಸಿ ಜುಡಿಷಿಯಲ್ ಅದನ್ನು